ಜಗದ್ವಂದ್ಯ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ದಿವ್ಯ ಚರಿತ್ರೆ ಹಿಂದಣ ಸಂಚಿಕೆಯಲ್ಲಿ ಅವತಾರ ಮತ್ತಿತರ ವಿವರಗಳನ್ನು ತಿಳಿದುಕೊಂಡೆವು. ಇಂದಿನ ಸಂಚಿಕೆಯಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರ ಪುಣ್ಯ ಚರಿತ್ರೆಯ ಮತ್ತಷ್ಟು ವಿವರಗಳನ್ನು ತಿಳಿದುಕೊಂಡು ಕೃತಾರ್ಥರಾಗೋಣ. ಸೀತಾರಾಮಾಂಜನೇಯಲು ಅವರಿಗೆ 1 ವರ್ಷವಾಗಿದ್ದಾಗ ಶ್ರೀ ಅವಧಾನಿಗಳು ತಮ್ಮ ನಿವಾಸವನ್ನು ಮಚ್ಚಲಿಪಟ್ಟಣದಿಂದ ನರಸರಾವು ಪೇಟೆಗೆ ಬದಲಾಯಿಸಿದರು. ಬಾಲ ಸುಕುಮಾರ ಶಿಶುವಾದ ಸೀತಾರಾಮಾಂಜನೇಯಲು ಅವರು ತಮ್ಮ ಕಿರುನಗೆಯಿಂದ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡುತ್ತಿದ್ದರು. ಅಕ್ಕಪಕ್ಕದವರೆಲ್ಲರೂ ಅವರನ್ನು ಬಹಳ ಪ್ರೀತಿಯಿಂದ ಕಾಣುತ್ತಿದ್ದರು. 3 ವರ್ಷಗಳು ಕಳೆಯುವಷ್ಟರಲ್ಲೇ ಈ ಮಗುವಿನಲ್ಲಿದ್ದ ಸಹಜವಾದ ಭಕ್ತಿ ಭಾವವನ್ನು ನೋಡಿ ತಂದೆ ತಾಯಿಯರು ಆಶ್ಚರ್ಯಪಟ್ಟರು. ಒಂದು ದಿನ ಬಾಲಕನು ವಿಪರೀತವಾಗಿ ಅಳತೊಡಗಿದನು. ತಂದೆ ತಾಯಿಯರು ಆ ಮಗುವಿನ ಅಳುವನ್ನು ನಿಲ್ಲಿಸಲಾರದೆ ಹೋದರು. ಆಗ ಅವರು ಆ ಬಾಲಕನನ್ನು ತಮ್ಮ ಮನೆಯ ಹತ್ತಿರವಿದ್ದ ದೇವಾಲಯವೊಂದಕ್ಕೆ ಕರೆದೊಯ್ದರು. ದೇವಾಲಯವನ್ನು ಪ್ರವೇಶಿಸಿದ ಮರುಕ್ಷಣದಲ್ಲೇ ತಮ್ಮ ಮುದ್ದು ಮಗುವು ಅಳುವನ್ನು ನಿಲ್ಲಿಸಿದ್ದನ್ನು ಕಂಡು ಅವರು ಆಶ್ಚರ್ಯಪಟ್ಟರು. ಗಂಟೆಗಟ್ಟಲೆಯಿಂದಿದ್ದ ಆ ಅಳು ನಿಂತಿದ್ದೇ ಅಲ್ಲದೆ ಅದರ ಸ್ಥಾನದಲ್ಲಿ ಮತ್ತೊಂದು ಆಶ್ಚರ್ಯಕರವಾದ ಕಾರ್ಯ ಆರಂಭವಾಯಿತು. ಶ್ರೀ ಆಂಜನೇಯುಲು ತದೇಕ ಚಿತ್ತದಿಂದ ಭಗವಂತನನ್ನು ನೋಡುತ್ತಾ ಅತಿ ಶ್ರದ್ಧೆಯಿಂದ ಶಂಭೋ ಶಿವಶಿವ ಸಾಂಬ ಶಿವಶಿವ ಎಂದು ಮಧುರ ಸ್ವರದಲ್ಲಿ ಶಿವನಾಮೋಚ್ಚಾರಣೆಯನ್ನು ಮಾಡಲು ಪ್ರಾರಂಭಿಸಿದನು. ಶಿವನು ಅನುಗ್ರಹಿಸಿದ ಈ ಅತ್ಯದ್ಭುತ ವರಪ್ರಸಾದದಲ್ಲಿ ಈ ವಿಧವಾದ ಮತ್ತೊಂದು ಲೀಲೆಯನ್ನು ನೋಡುತ್ತಿದ್ದ ಆ ದಂಪತಿಗಳ ಮನಸ್ಸಿನಲ್ಲಿ ಉಂಟಾದ ಭಾವಗಳನ್ನು ವರ್ಣಿಸಲು ಮಾತುಗಳು ಸಾಲದಾದವು. ಆಂಜನೇಯುಲು ಬಾಲ್ಯದಲ್ಲಿ ಬಂಧುಗಳ ಮನೆಗೆ ಹೋಗಿ ಸಕಾಲದಲ್ಲಿ ಮನೆಗೆ ಬರುತ್ತಿದ್ದನು. ಒಂದು ದಿನ ಎಷ್ಟು ಹೊತ್ತಾದರೂ ಅವನು ಬರದೇ ಇದ್ದುದರಿಂದ ತಾಯಿಗೆ ಬಹಳ ಭಯವಾಯಿತು. ಆಕೆ ಬಂಧುಗಳೆಲ್ಲರ ಮನೆಗಳಿಗೆ ಹೋದರು. ಅಲ್ಲೆಲ್ಲೂ ಮಗುವಿನ ಪತ್ತೆಯಾಗಲಿಲ್ಲ. ಆಕೆಯ ಭಯ ಮತ್ತೂ ಹೆಚ್ಚಿತು. ಕೊನೆಗೆ ತಮ್ಮ ಮನೆಯ ಬಳಿ ಇದ್ದ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ನೋಡಿದರೆ ಗುಡಿಯ ಹಿಂಭಾಗದಲ್ಲಿ ಅರಳಿ ಮರದ ಬಳಿ ಮಗು ನಿದ್ರೆ ಮಾಡುತ್ತಿದ್ದುದು ಕಾಣಿಸಿತು. ಆಗ ಆಕೆಗೆ ಹೋದ ಪ್ರಾಣ ಬಂದಂತಾಯಿತು. ಮಗುವನ್ನು ಎಬ್ಬಿಸಿ ಕೇಳಿದಾಗ ಅವನು, ನಾನು ಇಲ್ಲಿ ಶಿವನಾಮವನ್ನು ಹೇಳುತ್ತಾ ಕುಳಿತಿದ್ದೆ, ನಿದ್ದೆ ಬಂದಿತು, ನಿದ್ದೆ ಮಾಡಿದೆ, ನನ್ನದೇನು ತಪ್ಪು ಎಂದು ಮುದ್ದಾಗಿ ಹೇಳಿದ. ಅವನ ಮಾತುಗಳಿಂದ ತಾಯಿಗಾದ ಆನಂದ ವರ್ಣನಾತೀತ. ಅವಧಾನಿಗಳು ತಮ್ಮ ಮಗನಿಗೆ ಪುರಾಣಗಳಲ್ಲಿನ ನೀತಿ ಕಥೆಗಳನ್ನು ಹೇಳುತ್ತಿದ್ದರು. ಆ ಮಗು ಅತ್ಯಂತ ಶ್ರದ್ಧೆಯಿಂದ ಗಮನವಿಟ್ಟು ಆ ಕಥೆಗಳನ್ನು ಕೇಳುತ್ತಿತ್ತು. ಅವರು ಪೂಜೆ ಮಾಡುತ್ತಿದ್ದಾಗ ಪಕ್ಕದಲ್ಲಿಯೇ ಕುಳಿತುಕೊಂಡು ಎಲ್ಲವನ್ನೂ ಶ್ರದ್ಧೆಯಿಂದ ಗಮನಿಸುತ್ತಿತ್ತು. ಅಷ್ಟೇ ಅಲ್ಲ, ಅವರು ಹೇಳುತ್ತಿದ್ದ ಶ್ಲೋಕಗಳನ್ನು ಅತಿ ಸ್ಪಷ್ಟವಾಗಿ ಹೇಳುತ್ತಿದ್ದನು. ಆತ ಬಹಳ ವಿನಯಶಾಲಿಯಾದ ಹುಡುಗ. ಇದನ್ನು ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು ಎಂದು ಒಂದು ಸಾರಿ ಹೇಳಿದರೆ ಸಾಕು, ಹಾಗೆಯೇ ನಡೆದುಕೊಳ್ಳುತ್ತಿದ್ದ. ಇಂತಹ ಪ್ರಶಂಸನೀಯವಾದ ಆಶ್ಚರ್ಯಕರವಾದ ಮಗುವಿನ ಸದ್ಗುಣಗಳನ್ನು ಕಂಡು ತಂದೆ ತಾಯಿಯರು ಅಭಿಮಾನದಿಂದ ಬೀಗುತ್ತಿದ್ದರು. ನರಸರಾವುಪೇಟೆಯಲ್ಲಿ ಶ್ರೀ ಪ್ರತಾಪಗಿರಿ ಶಿವರಾಮ ಶಾಸ್ತ್ರಿಗಳೆಂಬ ಸಂಸ್ಕೃತ ವಿದ್ವಾಂಸರಿದ್ದರು. ಅವರು ಸಣ್ಣ ಮಕ್ಕಳಿಗೂ ಸಹ ಸಂಸ್ಕೃತವನ್ನು ಚೆನ್ನಾಗಿ ಪಾಠ ಮಾಡುತ್ತಿದ್ದರು. ಶ್ರೀ ಅವಧಾನಿಗಳ ಮಗಳು ಶ್ರೀಲಕ್ಷ್ಮಿಯು ಶಾಸ್ತ್ರಿಗಳ ಬಳಿ ಸಂಸ್ಕೃತದಲ್ಲಿ ಚೆನ್ನಾಗಿ ಮಾತನಾಡುತ್ತಿದ್ದಳು. ಅಕ್ಕನೊಡನೆ ತಮ್ಮ ಸೀತಾರಾಮಾಂಜನೇಯಲು ಕೂಡ ಶಾಸ್ತ್ರಿಗಳ ಬಳಿ ಸಂಸ್ಕೃತವನ್ನು ಕಲಿಯಲಾರಂಭಿಸಿ ಸ್ವಲ್ಪ ದಿನಗಳಲ್ಲಿಯೇ ಸಂಸ್ಕೃತದಲ್ಲಿ ನಿರರ್ಗಳವಾಗಿ ಮಾತನಾಡುವ ಸಾಮರ್ಥ್ಯವನ್ನು ಸಂಪಾದಿಸಿದನು. ಅದನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು.